ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾಕಮ್ಮ ಏನಾಯ್ತು, ಯಾಕೆ ಒಂಥರ ಇದೆಯಾ? ನೋಡು, ನಿನ್ನ ಇಂದ್ರನ ವಿಷಯದಲ್ಲಿ ಯಾವ ತೊಂದರೆನೂ ಬರೋದಿಲ್ಲ. ಹೇಳಮ್ಮ, ಏನ್ ವಿಷಯ? ಅಣ್ಣ, ನನ್ನ ಹರಕೆ ತೀರ್ಸಕ್ ಬಂದಿದ್ದು ಮದ್ವೆ ವಿಷಯಕ್ಕಲ್ಲ. ನಿನ್ನೆ ರಾತ್ರಿ ಮಾವಯ್ಯನ ಬಗ್ಗೆ ಏನೋ ಒಂದ್ ಕೆಟ್ಟ ಕನಸು ಬಿತ್ತು. ಮನಸ್ಸಿಗೆ ಯಾಕೋ ಸಮಾಧಾನನೇ ಆಗ್ಲಿಲ್ಲ. ಅದಕ್ಕೆ ದೇವರನ್ನ ಬೇಡ್ಕೊಂಡು ಮಾವಯ್ಯಂಗೇನು ಆಗ್ಬಾರ್ದು ಅಂತ ನೆಲದ ಮೇಲೆ ಊಟ ಮಾಡಿದೆ. ಆದ್ರೆ ಅತ್ತೆ ಮಾವ ನಾನು ಮದ್ವೆಗೋಸ್ಕರನೇ ನೆಲದ ಮೇಲೆ ಊಟ ಮಾಡಿದೆ ಅಂತ ಅನ್ಕೊಂಡಿದ್ದಾರೆ. ನನ್ನ ಕೈಯಲ್ಲಿ ಅವ್ರ ಮುಂದೆ ಈಶ್ವರ ಮಾವಂಗೋಸ್ಕರ ಹರಕೆ ಹೊತ್ಕೊಂಡೆ ಅಂತ ಹೇಳಕ್ ಆಗ್ಲಿಲ್ಲ. ಪುಟ್ಟಿ, ನಾನು ನಿನಗೆ ಮೊದಲಿಂದನೂ ಹೇಳ್ತಾ ಇದ್ದೀನಿ, ಮಾವಯ್ಯನ ವಿಷಯದಲ್ಲಿ ನೀನು ಭಯಪಡೋ ಅವಶ್ಯಕತೆನೇ ಇಲ್ಲ. ಯಾಕಮ್ಮ ನೀನು ಅವ್ರಿಗೋಸ್ಕರ ಇಂಥ ಹರಕೆಯೆಲ್ಲ ಹೊತ್ಕೊಂಡು ಸುಮ್ಮನೆ ಕಷ್ಟಪಡ್ತಾ ಇದೀಯ? ನಾನಿರೋವರೆಗೂ ಮಾವಯ್ಯನಿಗೆ ಯಾವ ಸಮಸ್ಯೆ ಆಗಲಿ ಯಾವ ತೊಂದರೆ ಆಗಲಿ ಬರೋದಿಲ್ಲ. ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಇದೆ ಅಣ್ಣ. ಆದರೂ ಒಂದ್ಸಲ ದೇವ್ರ ಹತ್ರ ಬೇಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸರಿ ಬಿಡಮ್ಮ, ಇದರಲ್ಲಿ ಏನೂ ತೊಂದರೆ ಇಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ತಾನೇ ಬೇಡ್ಕೊಳ್ಳೋದು. ಆದರೆ ಒಂದು ಮಾತು, ಇನ್ಯಾವತ್ತೂ ನೀನು ಈ ರೀತಿ ಮಾಡಬಾರ್ದು. ನಾನಿದ್ದೀನಮ್ಮ, ಎಲ್ಲ ನೋಡ್ಕೋತೀನಿ. ಸರಿ ಅಣ್ಣ. ಪುಟಿ, ಇಂದ್ರನ್ ನೋಡ್ದ್ಯಾ? ನೀನು ಯಾಕೆ ಹರಕೆ ಹೊತ್ಕೊಂಡಿದ್ಯಾ ಅಂತನೂ ಗೊತ್ತಿಲ್ದೇನೆ ನಿನ್ನ ನೆಲದ ಮೇಲೆ ಊಟ ಮಾಡ್ತಿದ್ಯಾ ಅಂತ ಗೊತ್ತಾದ ತಕ್ಷಣ ಅವನು ಕೂಡ ನಿನ್ನ ಜೊತೆ ನೆಲದ ಮೇಲೆ ಊಟ ಮಾಡೋಕೆ ಶುರು ಮಾಡ್ದ. ಇದನ್ನೆಲ್ಲ ನೋಡ್ತಾ ಇದ್ರೇ ಗೊತ್ತಾಗತ್ತೆ ಅವನು ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ ಅಂತ. ಆಮೇಲೆ ಅವನು ತಿಳ್ಕೊಂಡಿರೋ ಹಾಗೆ ನೀನು ಮದುವೆಗೋಸ್ಕರ ಹರಕೆ ಹೊತ್ಕೊಂಡಿದ್ಯಾ ಅನ್ನೋ ಹಾಗೆ ಇರಲಿ. ಸರಿನಾ? ಸರಿ ಅಣ್ಣ. ಅಣ್ಣ, ಜ್ಯೋತಿ ಜೊತೆ ಅವಳು ಪ್ರೀತಿ ಮಾಡ್ತಾರೋ ಹುಡುಗನ ನೋಡಕ್ ಹೋಗಿದ್ಯಲ್ಲ, ಏನಾಯ್ತಣ್ಣ? ಆ ಹುಡುಗ ಒಳ್ಳೆಯವನ? ಹೌದಮ್ಮ, ತುಂಬಾ ಒಳ್ಳೆ ಹುಡುಗ. ಮನ್ಸಲ್ಲಿರೋದನ್ನ ಇದ್ದ ಹಾಗೆ ಹೇಳ್ತಾನೆ, ಜ್ಯೋತಿಗೆ ಹೇಳಿ ಮಾಡಿಸ್ದ ಹಾಗಿದ್ದಾನೆ. ಅಬ್ಬ, ನಾನು ಎಲ್ಲಿ ಕೆಟ್ಟ ಹುಡುಗನ ಪ್ರೀತಿಸಿದಳು ಅಂತ ಯೋಚನೆ ಮಾಡ್ತಿದ್ದೆ. ಸರಿ, ಹಾಗಾದ್ರೆ ಅವ್ರಿಗೇನ್ ಹೇಳಿ ಬಂದೆ? ಅದು, ಆ ಹುಡುಗನಿಗೆ ಇನ್ನು ಕೆಲಸ ಸಿಕ್ಕಿಲ್ಲ, ಒಂದೊಳ್ಳೆ ಗೌರ್ಮೆಂಟ್ ಕೆಲಸಕ್ಕೋಸ್ಕರ ಕಾಯ್ತಿದ್ದಾನೆ. ಮೊದಲು ನಿನಗೆ ಕೆಲಸ ಸಿಗ್ಲಿ, ಮನೇಲಿ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಅದು ಸರಿ ಅಣ್ಣ. ಸರಿ ಬಾರಮ್ಮ, ದೇವ್ರ ದರ್ಶನ ಮಾಡೋಣ. ಸರಿ. ಅಪ್ಪ ನೋಡಿದ್ಯಾ, ತುಳಸಿ ನನಗೋಸ್ಕರ ಏನೇನೆಲ್ಲ ಮಾಡ್ತಿದ್ದಾಳೆ ಅಂತ? ಹ್ಞೂ ಕಣ್ಲಾ. ಅಲ್ಲ, ಮದ್ವೆಗಿನ ಮುಂಚೆನೆ ಈ ತರ ಎಲ್ಲ ಮಾಡ್ತಾವಳಲ್ಲ, ಇನ್ ಮದ್ವೆ ಆದ್ಮೇಲೆ ಏನೇನ್ ಮಾಡ್ತಾಳೆ ಅಂತ? ಜೊತೆಗೆ ನೀನು ಅವಳ ಜೊತೆಗೆ ನೆಲದ ಮೇಲೆ ಊಟ ಮಾಡ್ಬಿಡಲ್ಲ, ನೋಡ್ತಿದಂಗೆ ಭಾರಿ ಖುಷಿ ಆಗ್ಬಿಡ್ತು ಕಣ್ಲ. ಇಂದ್ರ, ಇದೇ ಖುಷಿ ಇಲ್ಲಿ ಒಂಚೂರು ಲೈಟ್ ಆಗಿ ಏನಾರ ತಗೊಳ್ಳೋಣ. ಅಪ್ಪ ಏನ್ ಆಟಾಡ್ತಾ ಇದೀಯಾ? ನಾನೇ ಎಲ್ಲಾನೂ ಬಿಟ್ಬಿಟ್ಟು ಕೆಲ್ಸ ಕಾರ್ಯ ಅಂತ ಓಡಾಡ್ತಾ ಇದ್ದೀನಿ, ನಿನಗೆ ಎಣ್ಣೆ ಬೇಕಾ? ನೀನು ಎಲ್ಲ ಬಿಟ್ಟು ಕೆಲ್ಸ ಮಾಡು ಒಳ್ಳೇದೆಯಾ? ಹಂಗಂತ ನಾನ್ ಬಿಡಕ್ಕಾಯ್ತದೇನಲ್ಲ. ನೋಡು, ಬೇಜಾರಲ್ಲಿದ್ದಾಗ ನಾನು ಕುಡಿಬೇಕು ಅಂತ ಕೇಳಲ್ಲ ಕಣಪ್ಪ, ಅದು ತಪ್ಪೇ. ಆದ್ರೆ ಖುಷಿಲಿದ್ದಾಗ ಒಂಚೂರು ಕುಡಿಬೇಕು ಅನ್ಸತ್ ಕಣ್ಲ. ಒಂದೇ ಒಂಚೂರು ಖುಷಿಗೋಸ್ಕರ ಅಷ್ಟೇಯಾ. ಸರಿ ಸರಿ, ಸ್ವಲ್ಪ ಮಾತ್ರ ಕುಡಿಬೇಕು, ಆಮೇಲೆ ಕುಡಿದ್ಬಿಟ್ಟು ಗಲಾಟೆ ಎಲ್ಲ ಮಾಡಂಗಿಲ್ಲ. ನಾನು ಯಾಕಲ ಗಲಾಟೆ ಮಾಡ್ಲಿ? ಸರಿ ಬಾ, ಹೋಗುವ. ಸರಿ ಬಾ.
ಪಾಪವು ನೋಡಿದ್ಯಾ ತುಳಸಿ ನನಗೆ ನನಗೋಸ್ಕರ ಏನೆಲ್ಲ ಮಾಡ್ತಿದ್ದಾಳೆ ಅಂತ. ಇದನ್ನೆಲ್ಲ ನೋಡ್ತಾ ಇದ್ರೆ ಅವಳು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾಳಲ್ವಾ. ಅಪ್ಪ ನಿಜವಾಗ್ಲೂ ಇಂಥ ಹೆಂಡತಿನ ಪಡೆಯೋದಕ್ಕೆ ನಾನು ಹೋದ ಜನ್ಮದಲ್ಲಿ ಕೋಟಿ ಕೋಟಿ ಪುಣ್ಯ ಮಾಡಿದ್ದೀನಿ ಅನ್ಸುತ್ತೆ. ಅಪ್ಪ ಸಾಕಪ್ಪ. ಏ ಇದು ಒಂದು ಗ್ಲಾಸ್ ಕಣ್ಲ. ಸರಿ ಇದೊಂದೇ, ಆಮೇಲೆ ಕುಡಿಬಾರ್ದು. ಇದಿಷ್ಟೇಯ? ಅಲ್ಲ ಕಣ್ಲ, ಅವಳು ನಿನಗೋಸ್ಕರ ದೇವಸ್ಥಾನದಲ್ಲಿ ನೆಲದ ಮೇಲೆ ಊಟ ಮಾಡವಳೆ ಅಂತಂದ್ರೆ ಅವಳಿಗೆ ನೀನ್ ಕಂಡ್ರೆ ಸಾನೆ ಪ್ರೀತಿ ಐತೆ ಅಂತ ಕಣ್ಲ. ನೋಡ್ಲ ಮಗನೇ, ಅವಳು ನಮ್ಮ ಮನೆಗೆ ಬಂದ್ಮೇಲೆ ಅವಳ ಕಣ್ಣಾಗ ಒಂದ್ ತೊಟ್ಟು ನೀರು ಬರ್ಕೂಡ್ದು ಹಂಗ ನೋಡ್ಕೋಬೇಕು. ಹಾ ಅಪ್ಪ, ಇದನ್ನ ನೀನ್ ನನಗೆ ಹೇಳ್ಕೊಡ್ಬೇಕಾ? ಮಗನೇ, ಈಗ ನೀನ್ ನನ್ನ ಏನಾರು ಕೇಳ್ದ್ಯಾ? ಅಪ್ಪ ಎಣ್ಣೆ ಜಾಸ್ತಿ ಆಯ್ತಾ ನಿನಗೆ? ಇಲ್ಲ ಕಣ್ಲ ಮಗನೇ, ನಂಗೆ ನನ್ನ ಸೊಸೆ ಮೇಲೆ ಪ್ರೀತಿ ಪ್ರೀತಿ ಜಾಸ್ತಿ ಆಯ್ತು. ಅಪ್ಪ ನೀನೇನಂತ ನನಗೆ ಗೊತ್ತಿಲ್ವಾ? ನೈಸಾಗಿ ನನಗೆ ಐಸ್ ಇಟ್ಬಿಟ್ಟು ತುಳಸಿ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಈ ಬಾಟ್ಲನ್ನ ಖಾಲಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಅಪ್ಪ ಟೈಮ್ ಆಯ್ತು, ಎದ್ದೇಳು ನಡಿ. ಎಲ್ಲೋ ಮಗನೇ, ಕುಡ್ದು ಸಾನೆ ದಿಸ ಆಗ್ಬಿಡಿದ್ ಕಣ್ಲ, ಇವತ್ತು ಈ ಬಾಟ್ಲಿ ಖಾಲಿ ಮಾಡ್ಬಿಡ್ತೀನಿ. ಈ ಬಾಟ್ಲು ಖಾಲಿ ಮಾಡ್ಬೇಕಂದ್ರೆ ರಾತ್ರಿ ಆಗುತ್ತೆ, ಅಲ್ಲಿವರೆಗೂ ನಾವ್ ಇಲ್ಲೇ ಇರ್ಬೇಕಾ? ನನ್ ಮುದ್ದು ಮಗ ಅಲ್ವಾ ನೀನು, ಅಪ್ಪನ್ಗೋಸ್ಕರ ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳ ಪ್ಲೀಸ್. ಸರಿ ಬೇಗ ಬೇಗ ಕುಡಿ. ಮಗನೇ ಲವ್ ಒಂದ್ ಹಾಡ ಹೇಳ. ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ, ಭೂಮಿ ಉದ್ಕೂ ಬಾಗ್ಬಿಡ್ತೀನಿ ಎಂಡ ತುಂಬಿಕೊಂಡ್ ಮೈನ. ಮಮ್ಮಿ ಮಮ್ಮಿ. ಏನೇ ಪೂರ್ಣಿ? ಮಮ್ಮಿ ಬಾಯಿಲಿ. ಏನಮ್ಮ ಪೂರ್ಣಿ? ಅಲ್ಲಿ ನೋಡು. ಬ್ರಹ್ಮ ನಿಂಗೆ ಜೋಡಿಸ್ತೀನಿ. ಸುಮ್ನೆ ಬಾರಪ್ಪ, ಕುಡ್ದಿರೋ ವಿಷಯ ಅಮ್ಮನ್ ಗೊತ್ತಾದ್ರೆ ಇಬ್ರಿಗೂ ಹಾಕೊಂಡು ಹೊಡಿತಾರೆ. ಲೈ ಸುಮ್ಗಿರಲ್ಲ, ಇಷ್ಟೋದಲ್ಲಿ ಅವಳೆ ಸರಿ ಹಾಕೋತ್ತೆಗಿದ್ದೀಯಾ? ಸಾನೆ ದಿನ ಆದ್ಮೇಲೆ ಏನೋ ಹೊಸಿ ಸಂತೋಷವಾಗಿದ್ದೀವಿ. ಈ ಟೈಮಲ್ಲಿ ಅವಳ ಹೆಸರು ತೆಗೆದು ನನ್ನ ಸಂತೋಷನೆಲ್ಲ ಹಾಳು ಮಾಡ್ಬಿಟ್ಟಲ್ಲ. ಸರಿ ತುಂಬಾ ಖುಷಿಯಾಗಿ ಬರ್ತಾ ಇದ್ದಾರೆ. ಏನಾದರೂ ಮಾಡಿ ಇವ್ರ ಖುಷಿನ ಹಾಳು ಮಾಡಲೇಬೇಕು. ಹೌದು ಮಮ್ಮಿ.